ಫಸ್ಟ್ ಟೈಮ್ ಮಾಡ್ತಿರೋದು, ಇದೇ ಫಸ್ಟ್ ಬ್ಲಾಗ್. ಇನ್ನು ನಮ್ಮ ಮುಖನೇ ನೋಡ್ಕೊಂಡು ಎಷ್ಟೊತ್ತು ಮಾತಾಡೋಣ ಗುರು. ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದನ್ನ ಕೇಳಿ. ಪವಿತ್ರ ಅವ್ರು ಅವಾಗಿನ ಮುಖ ಮಾಡ್ತಾ ಇದಾರೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಲಾಗ್ಸ್ ಎಲ್ಲ ನಾನು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು, ಇದೇ ಫಸ್ಟ್ ವ್ಲಾಗು. ಎಲ್ಲರೂ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ವ್ಲಾಗ್ಸ್ ನಾನು ನೋಡ್ತಿದ್ದೆ, ಹೆಂಗಪ್ಪ ಮಾಡ್ತಾರೆ ಯಾಕಪ್ಪ ಮಾಡ್ತಾರೆ ಅಂತೆಲ್ಲ ಅನ್ಕೊಳ್ತಿದ್ರು. ಬಟ್ ಸ್ಟಿಲ್ ಇವಾಗ ನಾನೇ ಮಾಡ್ತಿದ್ದೀನಿ, ಯಾಕಂದ್ರೆ ಅಷ್ಟು ರಿಕ್ವೆಸ್ಟ್ ಬಂದಿದೆ, ಎಲ್ಲ ಕೇಳ್ತಿದ್ರಿ ಡೈಲಿ ವ್ಲಾಗು ಅದು ಇದು ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಸ್ಟಿಲ್ ಅಷ್ಟು ಅಂದೆಲ್ಲ ನನಗೆ ವ್ಲಾಗ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಸ್ಟಿಲ್ ಇವತ್ತು ನನಗೆ ಒಂದು ಇವೆಂಟ್ ಇತ್ತು, ನಿಮ್ಮೆಲ್ರಿಗೂ ಆವಾಗಲೇ ಗೊತ್ತಾಗಿರ್ಬೇಕು ಏನು ವಿಷಯ ಅಂತ ಹೇಳ್ಬಿಟ್ಟು. ಎಸ್, ಒಂದು ನಾಯಣ್ಣಹಳ್ಳಿ ಆರ್ ಆರ್ ನಗರ ಆ ಕಡೆ ಒಂದು ಮಾಲ್ ಓಪನಿಂಗ್ ಇದೆ, ಅದು ಅಲ್ಲಿಗೆ ನನ್ನ ಇನ್ವೈಟ್ ಮಾಡಿದ್ರೆ. ಅಲ್ಲಿ ಗೆಸ್ಟ್ ಆಗಿ ಸುದೀಪ್ ಸೋ, ರವಿಚಂದ್ರನ್ ಸೋ, ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಮ್ಯಾಮ್ ಇವೆಲ್ಲರೂ, ಶೈನ್ ಶೆಟ್ಟಿ ಅವರೆಲ್ಲರೂ ಬರ್ತಿದ್ದಾರೆ. ಸೊ ನಾನು ಇನ್ವೈಟ್ ಮಾಡಿದರೆ ನಾನು ಹೋಗಲಿಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಬಿಕಾಸ್ ಅವ್ರನ್ನೆಲ್ಲ ನಾನು ಇದುವರೆಗೂ ನೋಡಿಲ್ಲ, ಆ್ಯಂಡ್ ನೋಡೋಕ್ಕೂ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಅಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ವ್ಲಾಗಲ್ಲಿ ಹಾಕ್ತೀನಿ. ಎಲ್ಲವನ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಕೀಪ್ ವಾಚಿಂಗ್. ಹುಡುಗಿರು ಎಷ್ಟು ಬೇಗ ರೆಡಿ ಆಗ್ತಾರೆ ಅಂತ ಗೊತ್ತಲ್ಲ, ನಾನು ಅಷ್ಟೇ ಬೇಗ ರೆಡಿ ಆದೆ. ಸೊ ಎಸ್, ಫುಲ್ ರೆಡಿ ಆಗಿದ್ದೀನಿ. ನಾನು ನನಗೆ ಯಾಕೋ ಸಿಂಪಲ್ಲಾಗಿ ಇಡೋಣ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಫುಲ್ ಟೈಮ್ ಆಗೋಗ್ಬಿಟ್ಟಿದೆ, ನನ್ನ ಜೊತೆ ನನ್ನ ಫ್ರೆಂಡ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಸ್, ಯಾರ್ ಒಂದ್ಸಲ ಔಟ್ಫಿಟ್ ಚೆಕ್ ಮಾಡ್ಕೊಂಬಿಡೋಣ. ಎಸ್, ಈ ಥರ ರೆಡಿ ಆಗಿದ್ದೀನಿ. ಲೆಟ್ಸ್ ಗೋ. ಎಸ್, ನಾನು ಆವಾಗಲೇ ಹೇಳ್ದಂಗೆ ನಾವು ಸಿಕ್ಕಾಪಟ್ಟೆ ಲೇಟ್ ಆಗಿದ್ವಿ ಆಲ್ರೆಡಿ. ಅದಕ್ಕೇ ಕ್ಯಾಬಲ್ಲಿ ಬೈಕಲ್ಲಿ ಅದರಲ್ಲಿ ಇದರಲ್ಲಿ ಹೋದರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಮೆಟ್ರೋನ ಚೂಸ್ ಮಾಡಿದ್ವಿ. ಆಮೇಲೆ ಯಾಕಂದರೆ ನಮ್ಮ ಮೆಟ್ರೋಲ್ ಹೋದರೆ ತುಂಬ ಬೇಗ ಹೋಗಿ ರೀಚ್ ಆಗ್ತೀವಿ ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ನನ್ನ ಕಸಿನ್ಸ್ ಕೂಡ ನನ್ನ ಜೊತೆ ಜಾಯ್ನ್ ಆದರು, ಯಾಕಂದರೆ ಎಲ್ಲೋದ್ರೂ ಅವ್ರನ್ನ ಮಾತ್ರ ಬಿಡೋದು ನಾನು. ಆ್ಯಂಡ್ ಇದು ಬಂದು ವಿ ಐ ಪಿ ಪಾಸ್. ನೋಡಿ ಫ್ರೆಂಡ್ಸ್, ಎಲ್ರು ಒಂದೇ ಗಿಫ್ಟ್ಗೆ ತುಂಬಾ ಕಷ್ಟಪಟ್ಟು ಕಿತ್ತಾಡ್ತಾ ಇದಾರೆ. ಇವರೆಲ್ಲ ಏನಿದ್ದಾರೆ, ಇವರೆಲ್ಲ ಗಿಫ್ಟ್ಗೋಸ್ಕರ ಇಲ್ಲಿ ಬಂದಿರೋದು ಫ್ರೆಂಡ್ಸ್. ನೋಡಿ, ಅವನಂತೂ ಬ್ಯಾಗ್ ತಗೊಂಡ್ ಮನೆಗೆ ಹೋಗೋಣ ಅಂತ ರೆಡಿ ಆಗಿ ನೋಡಿ ನೋಡಿ ಫ್ರೆಂಡ್ಸ್, ಮರ್ಯಾದೆ ಇಲ್ಲದೆ ಬ್ಯಾಗ್ ತಗೊಂಡು ಹೋಗೋಣ ಮನೆಗೆ ಅಂತ ರೆಡಿ ಆಗಿದ್ದಾರೆ. ಇವರೆಲ್ಲ ಇಲ್ಲಿ ಗಿಫ್ಟಿಗೆ ಬಂದಿರೋದು. ಇವರೆಲ್ಲ ಕಚಿನ್ ಪವಿತ್ರ ಅವ್ರ ಹತ್ರ ಹೋಗೋಣ. ಎಕ್ಸ್ಕ್ಯೂಸ್ ಮಿ, ಸ್ವಲ್ಪ ಬ್ಯಾಂಗ್ರೋಡ್ ಅಲ್ಲಿ ಅಭಿಷೇಕ್ ನಡ್ತಾನೆ ಇದ್ದಾರೆ. ಇದು ಬಂದು ಇನ್ಫ್ಲುಯೆನ್ಸಸ್ಗೆ ಮತ್ತು ಗೆಸ್ಟ್ಗಳಿಗೆ ಇನ್ವೈಟ್ ಮಾಡಿದ್ರು, ಅವ್ರನ್ನೆಲ್ಲ ಕುತ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದು ರೂಮ್ನ ಅರೇಂಜ್ ಮಾಡಿದ್ರು. ಅದೇ ಇದು. ಆ್ಯಂಡ್ ಫೋಟೋಸ್ ತೊಗೊಳ್ಳಿಕ್ಕೆ ಮತ್ತು ಗೇಮ್ಸ್ ಎಲ್ಲ ಕೂಡ ಆಡಿಸಿದ್ರು ಅಲ್ಲಿ. ಮತ್ತು ಏನೇನೋ ತಿನ್ನಲಿಕ್ಕೂ ಕೂಡ ಇಟ್ಟಿದ್ರು, ವೆರೈಟೀಸು ಏನೇನೋ ತಿನ್ನಲಿಕ್ಕೆ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು.
ಎಸ್, ಇದು ನನಗೆ ಅಲ್ಲಿ ಕೊಟ್ಟಿದ್ದಂಥ ಒಂದು ಗಿಫ್ಟ್ ಹ್ಯಾಂಪರು. ಅದನ್ನು ಮನೆಗೆ ತೊಗೊಂಡೋಗಿ ಅನ್ಬಾಕ್ಸ್ ಮಾಡಿ ಅದ್ರ ವೀಡಿಯೋನ ಅಪ್ಲೋಡ್ ಮಾಡಿ ಅಂತ ಹೇಳಿದರು. ಆದರೆ ನನ್ನ ಹೊರಗಡೆ ಬಂದ ತಕ್ಷಣ ರೂಮಿಂದ ಅದನ್ನು ನೋಡಿ ಕಿತ್ಕೊಂಡು ಬಂದು ಅನ್ಬಾಕ್ಸಿಂಗ್ ಮಾಡ್ತಿದ್ದಾರೆ. ಕ್ಯಾಸ್, ನಮ್ಮ ಡೇ ಫುಲ್ಲು ಈ ಥರ ಇತ್ತು. ಅಲ್ಲಿ ಫುಲ್ ಎಲ್ಲದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ವಿಷಯ, ನನ್ನ ಗೆಸ್ಟ್ಗಳನ್ನೇ ಕ್ಯಾಪ್ಚರ್ ಮಾಡಿ ಅಲ್ಲಿ ಹಾಕಿಲ್ಲ. ಯಾಕಂತಂದರೆ ಅಷ್ಟು ಜನ ಇದ್ದರು. ನನ್ನ ನಿಜ ಹೇಳ್ತೇನೆ, ನನ್ನ ರಿಯಲ್ ಲೈಫಲ್ಲಿ ಅಷ್ಟೊಂದು ಜನನ ಒಂದೇ ಕಡೆ ನಾನು ನೋಡೇ ಇರಲಿಲ್ಲ. ಅಷ್ಟು ಜನ, ಅಷ್ಟು ಕ್ರೇಜು, ಸಿಕ್ಕಾಪಡೆ ಖುಷಿಯಾಯಿತು. ಮತ್ತು ನಮ್ಮನ್ನೆಲ್ಲ ಸೆಕೆಂಡ್ ಫ್ಲೋರಲ್ಲಿ ಇನ್ಫ್ಲೂಯೆನ್ಸರ್ಸ್ಗೆ ಅಂತೇಳಿ ಒಂದು ಜಾಗ ಮಾಡಿದ್ರಲ್ಲ, ಅಲ್ಲಿ ಫೋಟೋಸ್ ವೀಡಿಯೋಸ್ ತೊಗೊಳ್ಳಿ ಅಂತ ಹೇಳಿ ಕಳಿಸ್ಬಿಟ್ರು. ಮತ್ತು ಗೆಸ್ಟ್ಗಳು ಬಂದಮೇಲೆ ನನಗೆ ಕೆಳಗಡೆ ಬರೋಕ್ಕೆ ಆಗಲಿಲ್ಲ. ನಾವು ಜನಗಳ ಮಧ್ಯೆ ಫುಲ್ ಸಿಗಾಕೊಂಡ್ಬಿಟ್ಟಿದ್ವಿ, ಕಾಲು ಇಡೋಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನ. ಸೊ ಅದಕ್ಕೆ ಸುದೀಪ್ ಸರ್ ಜೊತೆ ಆಗಲಿ, ರವಿಚಂದ್ರನ್ ಸರ್ ಜೊತೆ ಆಗಲಿ ಫೋಟೋ ತೊಗೊಳ್ಳಿಕ್ಕೆ ಆಗಲಿಲ್ಲ. ಬಟ್ ಸ್ಟಿಲ್ ಅವ್ರಗಳನ್ನೆಲ್ಲ ನನಗೆ ಹತ್ರದಿಂದ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು. ಮತ್ತು ನನ್ನನ್ನು ಕೂಡ ಎಷ್ಟೋ ಜನ ಐಡೆಂಟಿಫೈ ಮಾಡಿದ್ರಿ, ಫೋಟೋಸ್ ತೊಗೊಂಡ್ರಿ. ಆ್ಯಂಡ್ ಇನ್ನೂ ಒಬ್ಬರು ಯಾರೋ ಅವ್ರ ನೇಮ್ ಮರ್ತೋಯ್ತು ನನಗೆ, ಬಟ್ ಯಾದಗಿರಿಯಿಂದ ಬಂದಿದ್ದೀರಿ ನೋಡಲಿಕ್ಕೆ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು ಅದನ್ನು ಕೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತು ಇದೇ ಥರ ವ್ಲಾಗ್ಸ್ ಬೇಕಂತ ಅಂದರೆ ಕಮೆಂಟ್ ಮಾಡಿ, ಖಂಡಿತ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.